ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. 2013 ಒಂದು ಸಿನಿಮಾ ತೆರೆ ಕಂಡಿತ್ತು. ಅದರ ಹೆಸರು ದಿ ಕಾನ್ಸಿಗರಿಂಗ್. ಈ ಚಲನಚಿತ್ರವು ಎಲ್ಲಾ ಚಲನಚಿತ್ರಗಳಿಗಿಂತ ವಿಭಿನ್ನವಾಗಿತ್ತು, ಏಕೆಂದರೆ ಇದು ನೈಜ ಘಟನೆ ಆಧಾರಿತ ಚಿತ್ರವಾಗಿತ್ತು. ಈ ಸಿನಿಮಾದಲ್ಲಿ ತೋರಿಸಿರುವ ಗೊಂಬೆಯ ರೀತಿಯೇ 8 ಹಾಂಟೆಡ್ ಗೊಂಬೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಹಾಗಾಗಿ ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. ಹಾಗೂ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿ ಭೇಟಿ ಕೊಟ್ಟಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಆಲ್ಗೆ ಸೆಟ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ. ನಂಬರ್ 1, ಹ್ಯಾನೋಬೆಲ್, ದಿ ಮೋಸ್ಟ್ ಹಾಂಟೆಡ್ ಡಾಲ್. ಫ್ರೆಂಡ್ಸ್, ದಿ ಕಂಜಿಗಿರಿಂಗ್ ಸಿನಿಮಾದಲ್ಲಿ ತೋರಿಸಿರುವ ಗೊಂಬೆ ಅದು ನಿರ್ದೇಶಕರು ತಮ್ಮ ಸ್ವಂತ ಇಚ್ಛೆಯಿಂದ ಬದಲಾಯಿಸಿಕೊಂಡಿದ್ದಾರೆ. ಆದರೆ ನಿಜ ಜೀವನದ ಹ್ಯಾನೋಬೆಲ್ ಈ ಗೊಂಬೆ. ಈ ಭೂತದ ಗೊಂಬೆಯ ಕತೆ 1970 ಹಿಂದೆ ಎದ್ದು ಅಮೆರಿಕದಲ್ಲಿರುವ ತಾಯಿಯೊಬ್ಬರು ತಮ್ಮ ಮಗಳಾದ ಡೆನಾರವರಿಗೆ ಹುಟ್ಟುದಬ್ಬದಂದು ಈ ಗೊಂಬೆಯನ್ನು ಉಡುಗೊರೆಯಾಗಿ ನೀಡಿದ್ದರು. ಈ ಹ್ಯಾನೋಬೆಲ್ ಕೇವಲ ಆಟಿಕೆಯಾಗಿತ್ತು, ಆದರೆ ಕ್ರಮೇಣ ತನ್ನ ಕೈಗಳನ್ನು ಚಲಿಸಲು ಪ್ರಾರಂಭಿಸಿತು. ಇದಾದ ಬಳಿಕ ರಾತ್ರಿಯೇ ಅದನ್ನು ಕುರ್ಚಿಯ ಮೇಲೆ ಕೂರಿಸಿದರೆ ಬೆಳಗ್ಗೆ ನೆಲದಲ್ಲಿ ಬಿದ್ದಿರುವುದು ಕಂಡುಬರುತ್ತಿತ್ತು. ಕೆಲವೊಮ್ಮೆ ಗೊಂಬೆಯ ಮೇಲೆ ರಕ್ತದ ಕಲೆಗಳು ಕೂಡ ಕಂಡು ಬರುತ್ತಿದ್ದವು. ಇದನ್ನು ನೋಡಿದ ಡೆನಾರ್ ಅವರ ತಾಯಿ ನಂತರ ಅತಿಸಾಮಾನ್ಯ ತಜ್ಞರಾದ ಎಡ್ ವೋರ್ಡ್ ಲ್ಯಾರನ್ ವ್ಯಾರನ್ ರವರನ್ನು ಕರೆಸಿದರು. ವ್ಯಾರನ್ ರವರು ಗೊಂಬೆಯನ್ನು ನೋಡಿದ ತಕ್ಷಣ ಕೆಲವು ಶಕ್ತಿಶಾಲಿ ಆತ್ಮಗಳು ಅವನ್ನು ಸೆರೆ ಹಿಡಿದಿದೆ ಎಂದು ಹೇಳಿದರು. ಈ ಗೊಂಬೆಯನ್ನು ತಂತ್ರಮಂತ್ರದ ಸಹಾಯದಿಂದ ಬಹಳ ಕಷ್ಟದಿಂದ ನಿಯಂತ್ರಿಸಲಾಯಿತು. ನಂತರ ವ್ಯಾರನ್ ರವರು ಅತೀಂದ್ರಿಯ ವಸ್ತು ಸಂಗ್ರಹಾಲಯದಲ್ಲಿ ಗಾಜಿನ ಸೆಕೆಟ್ನಲ್ಲಿ ಈ ಗೊಂಬೆಯನ್ನು ಇರಿಸಲಾಗಿದೆ ಮತ್ತು ಅದನ್ನು ಮುಟ್ಟದಂತೆ ಎಚ್ಚರಿಕೆ ಕೂಡ ನೀಡಲಾಗಿದೆ. ನಂಬರ್ 2, ರಾಬರ್ಟ್, ಡಾರ್ಕ್ ಮ್ಯಾಜಿಕ್ ಹೊಂದಿರುವ ಮಾತನಾಡುವ ಆಟಿಕೆ. ರಾಬರ್ಟ್ ಒಂದು ಆಟಿಕೆಯಾಗಿತ್ತು. ಈ ಗೊಂಬೆಯನ್ನು ರಾಬರ್ಟ್ ಉಜೇನ್ ಓಟೋ ಎಂಬ ವ್ಯಕ್ತಿಗೆ ತನ್ನ ಸೇವಕನಿಂದ ಉಡುಗೊರೆಯಾಗಿ ನೀಡಲ್ಪಟ್ಟಿತ್ತು. ಈ ಸೇವಕನಿಗೆ ಬ್ಲ್ಯಾಕ್ ಮ್ಯಾಜಿಕ್ ತಿಳಿದಿತ್ತು ಮತ್ತು ಈ ಆಟಿಕೆ ಮೇಲೆ ಕಪ್ಪು ಜಾದು ಮಾಡಿದ್ದ. ಈ ಹಾಂಟೆಡ್ ಗೊಂಬೆ ಮಾತನಾಡುತ್ತದೆ. ಕೆಲವೊಮ್ಮೆ ರಾಬರ್ಟ್ ರವರ ಪೋಷಕರು ಹಲವು ಬಾರಿ ರಾಬರ್ಟ್ ಹೆಸರನ್ನು ಹೇಳುವುದನ್ನು ಕೇಳಿದ್ದರು. ನಂತರ ಈ ಆಟಿಕೆ ಈಗ ಈಸ್ಟ್ ಮ್ಯಾಟ್ರಿಲೋ ಮ್ಯೂಸಿಯಂನಲ್ಲಿದೆ. ನಂಬರ್ 3, ಮ್ಯಾಂಡಿ, ಅಸಾಧಾರಣ ಶಕ್ತಿ ಹೊಂದಿರುವ ಗೊಂಬೆ. ಮ್ಯಾಂಡಿ ಹೆಸರಿನ ಈ ಗೊಂಬೆಯ ಮಾಲೀಕರು ಈ ಗೊಂಬೆಗೆ ಕೆಲವು ಅಸಾಧಾರಣ ಶಕ್ತಿಗಳಿವೆ ಎಂದು ಹೇಳಿದ್ದಾರೆ. ಮಧ್ಯರಾತ್ರಿ ಮನೆಯಲ್ಲಿ ಮಗುವಿನ ಅಳುವ ಸದ್ದು ಜೋರಾಗಿ ಕೇಳಿಸುತ್ತಿತ್ತು ಎಂದು ಇಲ್ಲಿನ ಮಾಲೀಕರು ಹೇಳುತ್ತಿದ್ದರು. ಈ ಗೊಂಬೆ ಎಲ್ಲಿ ಮಲಗಿದೆಯೋ ಆ ಕೋಣೆಯ ಕಿಟಕಿಗಳು ತಾನಾಗಿಯೇ ತೆಗೆದುಕೊಳ್ಳುತ್ತಿದ್ದವು ಮತ್ತು ಪ್ರತಿ ಬಾರಿಯೂ ಮನೆಯಲ್ಲಿ ವಿಚಿತ್ರವಾದ ಘಟನೆಗಳು ನಡೆಯುತ್ತಿದ್ದವು. ನಂತರ 1991 ಅವರು ಈ ಗೊಂಬೆಯನ್ನು ಮ್ಯೂಸಿಯಂಗೆ ನೀಡಿದರು. ನಂಬರ್ 4, ಓಕಿಕೋ, ಇದರ ಕೂದಲು ಬೆಳೆಯುತ್ತಲೇ ಇದೆ. ಜಪಾನ್ನ 17 ಸುಜುಕಿ ಎಂಬುವವರು ಈ ಗೊಂಬೆಯನ್ನು ಖರೀದಿಸಿದ್ದಾರೆ. ಅವನು ಈ ಗೊಂಬೆಯನ್ನು 2 ಸಹೋದರಿಯಾದ ಓಕಿಕೋಗಾಗಿ ಖರೀದಿಸಿದ್ದ. ಇದಾದ 1 ನಂತರ ಅವನ ಸಹೋದರಿ ನಿಧನರಾದರು. ಈ ಗೊಂಬೆಯನ್ನು ಅವರು ತುಂಬ ಪ್ರೀತಿಸುತ್ತಿದ್ದರು, ಆದ್ದರಿಂದ ಅವಳ ಆತ್ಮವು ಈ ಗೊಂಬೆಯಲ್ಲಿ ನೆಲೆಸಿದೆ ಎಂದು ಕುಟುಂಬದ ಸದಸ್ಯರು ಹೇಳುತ್ತಾರೆ. ಈ ಕುಟುಂಬವು ಬೇರೆಡೆ ಸ್ಥಳಾಂತರಗೊಂಡಿದ್ದರಿಂದ ಗೊಂಬೆಯನ್ನು ದೇವಸ್ಥಾನದಲ್ಲಿ ಇರಿಸಲಾಯಿತು. ಇದರ ಕೂದಲು ಕತ್ತರಿಸಿದಾಗ ಅದು ಬೆಳೆಯುತ್ತಲೇ ಇರುತ್ತದೆ ಎಂದು ದೇವಸ್ಥಾನದಲ್ಲಿರುವ ಎಲ್ಲರೂ ಕೂಡ ಹೇಳುತ್ತಾರೆ. ನಂಬರ್ 5, ಕಾರ್ಜ, ಶಾಪಗ್ರಸ್ತ ಗೊಂಬೆ. ಈ ಗೊಂಬೆ 1730 ರಷ್ಯಾದಲ್ಲಿ ಇತ್ತು. ಮಹಿಳೆಯೊಬ್ಬರು ಗರ್ಭಿಣಿಯಾಗಿದ್ದಳು. ಆಕೆಯ ಕುಟುಂಬಕ್ಕೆ ಗಂಡು ಮಗುವಿನ ಅವಶ್ಯಕತೆ ಇತ್ತು, ಆದರೆ ಹೆಣ್ಣು ಮಗು ಜನಿಸಿತು. ಅದನ್ನು ಜೀವಂತವಾಗಿ ಸುಟ್ಟು ಹಾಕಿದರು. ಇದು ಸಂಭವಿಸಿದ ನಂತರ ಆ ಮಗುವಿನ ತಾಯಿ ತನ್ನ ಚಿತಾಭಸ್ಮದಿಂದ ಗೊಂಬೆಯನ್ನು ತಯಾರಿಸಿದರು ಮತ್ತು ಅದರಲ್ಲಿ ಸೆರಾಮಿಕ್ ಪಾಲಿಸಿಲನ್ ಮಿಶ್ರಣ ಮಾಡಿದರು. ನಂತರ ಇವರ ಎಲ್ಲಾ ತಲೆಮಾರುಗಳು ಈ ಗೊಂಬೆಯನ್ನು ರಕ್ಷಿಸುತ್ತಾ ಬಂದರು, ಏಕೆಂದರೆ ಅವರು ಇದನ್ನು ಶಾಪಗ್ರಸ್ತ ಗೊಂಬೆ ಎಂದು ನಂಬುತ್ತಾರೆ. ಈ ಗೊಂಬೆಯನ್ನು ಒಮ್ಮೆ ಇಬೇನಲ್ಲಿ ಮಾರಾಟ ಮಾಡಲಾಯಿತು, ಆದರೆ ಶೀಘ್ರದಲ್ಲೇ ಇಬೇಯಿಂದ ತೆಗೆದುಹಾಕಲಾಗಿತ್ತು. ನಂಬರ್ 6, ಕೂಪ, ನಿಜವಾದ ಕೂದಲನ್ನು ಹೊಂದಿದ್ದ ಗೊಂಬೆ. ಕೂಪ ಹೆಸರಿನ ಈ ಗೊಂಬೆ ನಿಜವಾದ ಕೂದಲನ್ನು ಹೊಂದಿತ್ತು. ಇದರ ಮಾಲೀಕರು ಮಗುವಾಗಿದ್ದಾಗ ಇದನ್ನು ಕಂಡುಹಿಡಿದಿದ್ದಾರೆ ಎಂದು ಹೇಳಲಾಗುತ್ತದೆ. ಕೂಪ ಅವರೊಂದಿಗೆ 1920-2005 ಈ ಗೊಂಬೆ ಅವರ ಕುಟುಂಬದ ಸದಸ್ಯರು ಈ ಗೊಂಬೆಯಲ್ಲಿ ಬಹಳ ವಿಚಿತ್ರವಾದ ವಿಷಯಗಳನ್ನು ಗಮನಿಸುತ್ತಾರೆ. ಮನೆಯ ಶೋಕೇಶಿನಲ್ಲಿಟ್ಟಿದ್ದ ಈ ಗೊಂಬೆಯು ಅದರ ಬಳಿ ಯಾರಾದರೂ ಹೋದಾಗ ಕನ್ನಡಿಯನ್ನು ಬಡಿಯುವ ಸದ್ದು ಕೇಳಿಸುತ್ತಿತ್ತು. ಕೂಪ ತನ್ನ ಕೈ ಮತ್ತು ಕಾಲುಗಳಿಂದ ಗಾಜನ್ನು ಒಡೆಯಲು ಪ್ರಯತ್ನಿಸುತ್ತಿತ್ತು ಎಂದು ಅಲ್ಲಿ ಇರುವವರು ಹೇಳುತ್ತಿದ್ದರು. ನಂಬರ್ 7, ಮರ್ಸಿ,
ರೇಡಿಯೋವನ್ನು ಸ್ವಯಂಚಾಲಿತವಾಗಿ ಪ್ಲೇ ಮಾಡಬಲ್ಲ ಗೊಂಬೆ. ಈ ಗೊಂಬೆಯ ಮಾಲೀಕರಾದ ತನಿಖಾ ಅಧಿಕಾರಿಯಾದ ಶೆಹರಿಯರವರು ಇಬೇ ಮಾರಾಟಗಾರರ ಮೂಲಕ ಈ ಗೊಂಬೆಯನ್ನು ಖರೀದಿಸಿದ್ದರು. ಇದನ್ನು ಖರೀದಿಸಿದ ನಂತರ ಅವರು ತಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ಅನುಭವಿಸಲು ಪ್ರಾರಂಭಿಸಿದರು. ಒಂದು ದಿನ ಇದ್ದಕ್ಕಿದ್ದಂತೆ ಅವರ ಕೋಣೆಯಲ್ಲಿ ರೇಡಿಯೋ ಸ್ವಯಂಚಾಲಿತವಾಗಿ ಪ್ಲೇ ಆಗಿತ್ತು ಎಂದು ಶೆಹರಿಯರವರು ಹೇಳುತ್ತಾರೆ. ಇದಾದ ನಂತರ ಅವರು ಈ ಗೊಂಬೆಯನ್ನು ಮಾರುಬಿಡುತ್ತಾರೆ. ನಂಬರ್ 8 ಕೃಷ್ಣನ ಫೋಟೋದಲ್ಲಿ ಚಲಿಸುವ ಗೊಂಬೆ. ಇದನ್ನು ಅವರ ಮಾಲೀಕರು ಇಬೇನಲ್ಲಿ ಖರೀದಿಸಿದರು. ಈ ಗೊಂಬೆಯ ದೃಷ್ಟಿಯಲ್ಲಿ ವಿಚಿತ್ರವಾದ ಚಟುವಟಿಕೆ ಕಂಡು ಬಂದಿದೆ. ಹೆಚ್ಚಾಗಿ ಫೋಟೋ ಕ್ಲಿಕ್ಕಿಸಿದಾಗ ಫೋಟೋಗಳಲ್ಲಿ ತನ್ನಿಂದ ತಾನೇ ಬದಲಾಗುತ್ತದೆ. ಈ ಗೊಂಬೆಯ ತಲೆ ಕೂದಲು ಗಂಟುಗಳನ್ನು ತೆಗೆದುಹಾಕಲಾಯಿತು. ಆದರೆ ಮರುದಿನ ಅದರ ಕೂದಲು ಸ್ವತಃ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಇನ್ನು ವಿಚಿತ್ರವಾದ ಘಟನೆಗಳು ಅವರ ಮನೆಯಲ್ಲಿ ನಡೆಯುತ್ತಿತ್ತು ಎಂದು ಅಲ್ಲಿನ ಮಾಲೀಕರು ಹೇಳುತ್ತಾರೆ. ಇವಿಷ್ಟು ಆತ್ಮಗಳಿರುವ ಗೊಂಬೆಗಳಾಗಿದ್ದವು. ಆತ್ಮದ ಬಗ್ಗೆ ನಿಮಗೇನಿಸುತ್ತದೆ, ಇದು ನಿಜವಾಗಿಯೂ ಇದೆಯೋ ಇಲ್ಲವೋ ಎಂದು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ಇಷ್ಟವಾದಲ್ಲಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.